ನನ್ನ ಪುಟ್ಟದ ಸ್ನೇಹ ಸ್ನೇಹ ಅನ್ನೋದಕ್ಕಿಂತ ಸಂಬಂಧ ನಾವು ಐದು ದೇಹ ಒಂದು ಆತ್ಮ ಆಗಿ ಬಿಡದರು 1969 ಇಸ್ವಿ ಮೈಸೂರಿನಲ್ಲಿ ಆವಾಗ ನನ್ನ ಜೊತೆ ನಾಲ್ಕು ದೇಹಗಳು ಯಾವ್ಯಾವ ಅಂದರೆ ಪುಟ್ಟ ಕಡಗಾಲ್ ಪುಟ್ಟಣ್ಣ ಕಡಗಾಲ್ ಪ್ರಭಾಕರ್ ಶಾಸ್ತ್ರಿ ಆಮೇಲೆ ವಿಜಯ ನರಸಿಂಹ ಯೋಗ ನರಸಿಂಹ ನಾನು ಈ ಪುಟ್ಟರಿಗೆ ಅವರಿಗೆ ಮೊದಲಿಂದೂ ಅವರೊಬ್ಬ ಸೃಷ್ಟಿಕರ್ತ ಅಂತ ಕರೀತಿದ್ವಿ ನಾವು ಒಂದು ಸೃಷ್ಟಿಯನ್ನು ಮಾಡೋದ್ರೆ ಬಹುತೇಕ ಬ್ರಹ್ಮನ ಮೇಲಿರ್ತಾರೆ ಅವರು ಏನಾದ್ರು ನಾವೆಲ್ಲ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿ ಸಾಯ್ಬೇಕು ನಮ್ಮನ್ನ ಇನ್ನೊಬ್ಬ ರೀಪ್ಲೇಸ್ ಮಾಡೋಕೆ ಆಗಬಾರ್ದು ಹಾಗೆ ಮಾಡಿ ಸಾಯ್ಬೇಕು ಅಂತ ಅದು ನಮ್ಮೆಲ್ಲರಿಗೂ ಮನಸ್ಸಿಗೆ ಬಹಳ ಬಂದ್ಬಿಡ್ತು ಅವತ್ತೇ ನಾವೆಲ್ಲ ಪ್ರಮಾಣ ಮಾಡಿದ್ವಿ ಮರ ಹುಟ್ಟಿ ಮರ ಬಿದ್ದಾಗ ಆಗಬಾರ್ದು ನಾವು ಬಿದ್ದ ಮರವೂ ಎಷ್ಟೋ ಜನಕ್ಕೆ ಉಪಕಾರವಾಗುತ್ತೆ ಆದರೆ ನಾವು ನಿಂತು ಇನ್ನೊಬ್ಬರಿಗೆ ಮಾರ್ಗಸೂಚಿಯಾಗಿ ಸಾಯ್ಬೇಕು ಅಂತ ಇವತ್ತೇ ಮಾಡಿ ನೋಡಿ ನಾವು ಐದು ಜನರು ಹಾಗೆಯೇ ಆಗಿ ಸಿನಿಮಾ ರಂಗ ಮರೆಯಲಾಗದ ಮರೆಯಬಾರದ ಮತ್ತು ಎಂದೆಂದು ನೆನಪಿಟ್ಟುಕೊಳ್ಳಬೇಕಾದಂಥ ಒಬ್ಬ ವ್ಯಕ್ತಿಯಾದ ಎಂಥ ವ್ಯಕ್ತಿಯಾದ ಅವನಿಂದ ಹೊರಹೊಮ್ಮಿದ ನಕ್ಷತ್ರ ಎಷ್ಟು ಜನ ಒಬ್ಬರ ಇಬ್ಬರ ಎಲ್ಲರೂ ಪ್ರತಿಭಾವಂತರು ಎಲ್ಲರೂ ಮಹಾ ಸಂಸ್ಕಾರ ಉಳ್ಳವರೇ ವಿನಃ ಯಾರೇನು ಕಮ್ಮಿಯವರಲ್ಲ ಇದಾದಮೇಲೆ ಮತ್ತೊಂದು ಘಟನೆ ನನ್ನ ಅವರ ಜೀವನದಲ್ಲಿ ನಡೆದಿದ್ದು ಅವರು ನನ್ನ ಪ್ರತಿ ಸಿನಿಮಾ ಮಾಡಿದಾಗೂ ಕರೆಯೋರು ಹಣ ಬಾರೋ ನಂದ್ರಲ್ಲಿ ಮಾಡೋ ನಂದ್ರಲ್ಲಿ ನೀನು ಚಾಪ್ ಹೊತ್ಬಿಡೋ ಅಷ್ಟೊತ್ತಿಗೆ ನಾನು ಇಲ್ಲಿ ಲಂಚ್ ಅವತಾರ ಅದು ಇದು ಆಡಿ ನಾನು ಜನಕ್ಕೆ ಕಣ್ಣಿಗೆ ಬಿದ್ದಿದ್ದೆ ಅಷ್ಟೊತ್ತಿಗೆ ಅವನು ಋಣಮಂತ್ರು ಅನೌನ್ಸ್ ಮಾಡಿದ್ದ ಇವಾಗ ಬರ್ತೀನೋ ನನ್ನ ಜೊತೆ ಅಂದ ಇದಕ್ಕಾಗಿ ನಾನು ಕಾಯ್ತಾ ಇದ್ದೆ ಕಣ ಇವಾಗ ಆಯ್ತಲ್ಲ ಬರ್ತೀನಿ ಕಣ ಅಂದೆ ಆ್ಯಕ್ಚುಲಿ ಆ ಪುಸ್ತಕ ಬರೆದ ಕವಯಿತ್ರಿ ಆ ಪುಸ್ತಕದಲ್ಲಿ ನನ್ನ ಪಾತ್ರವನ್ನು ಸೃಷ್ಟಿನೇ ಮಾಡಿದ್ದ ಆ ಹೀರೋಯಿನ್ ತಂದೆ ಇಲ್ಲ ಆದರೆ ಇವನೇನು ಮಾಡಿದಾನೆ ನಿನಗೆ ಪಾಠ ಸೃಷ್ಟಿ ಮಾಡ್ತೀನಿ ಬಾರೋ ಅಂದ ಯಾವ ಪಾತ್ರ ಆ ಪಾತ್ರದ ಘನತೆ ಏನು ಯಾವುದು ಕೇಳಲಿಲ್ಲ ಒಟ್ಟಿನಲ್ಲಿ ಅವನ ಜೊತೆ ಆ ಪಾತ್ರ ಮಾಡಿದ ದಿನಗಳತ್ತು ಮಹತ್ತರದ ದಿನಗಳು ಇವತ್ತು ನಾಲ್ಕು ಜನವೂ ಇಲ್ಲ ನಾನೊಬ್ಬ ಇದ್ದೇನೆ ಆದರೆ ಪ್ರತಿ ನಿಮಿಷದಲ್ಲಿ ಯಾವುದಾದ್ರು ಸಾಹಿತ್ಯವನ್ನು ನೆನೆಸ್ಕೊಂಡಾಗ ಪ್ರಭಾಕರ್ ಶಾಸ್ತ್ರಿ ನೆನಪಿಗೆ ಬರ್ತಾರೆ ಈ ಸಂಗೀತದ ಸಾಹಿತ್ಯವನ್ನು ಜ್ಞಾಪಿಸ್ಕೊಂಡಾಗ ವಿಜಯ ನರಸಿಂಹ ಬರ್ತಾರೆ ಸಂಗೀತವನ್ನು ನೆನೆಸ್ಕೊಂಡಾಗ ಯೋಗ ನರಸಿಂಹ ಬರ್ತಾರೆ ಇನ್ನು ಬಿಡಿ ಸಮಗ್ರವಾಗಿ ಒಂದು ಕಲಾವಂತಿಕೆ ಜಗತ್ತನ್ನು ನೋಡಿದಾಗ ಅಲ್ಲಿ ಎಲ್ಲೋ ಪುಟ್ಟಣ ಒಂದು ಧ್ವನಿಯಾಗಿ ಒಂದು ವ್ಯಕ್ತಿಯಾಗಿ ಕಾಣಿಸ್ತಾರೆ ಬೀಚಿಯವನ್ನು ಮಾತಾಡೋದು ಸತ್ತಂತೆ ಬದುಕಿರುವ ಜನ ಒಂದು ಜಾತಿ ಸತ್ತ ಮೇಲೂ ಬದುಕಿರುವ ಜನ ಇನ್ನೊಂದು ಜಾತಿ ಅಂತ ಇವರೆಲ್ಲ ಸತ್ತ ಮೇಲೂ ಬದುಕಿರುವ ಜನ ಅದರಿಂದ ಇವರುಗಳ ನೆನಪಿದೆಯಲ್ಲ ಅದೇ ಒಂದು ಹಸಿರು ಹಾಸುಗಲ್ಲು ಅದೇ ಒಂದು ಹಸಿರು ಹುಲ್ಲುಗಾವಲು ಅವರ ನೆನಪೇ ಎಷ್ಟೋ ಜನಕ್ಕೆ ಸ್ಫೂರ್ತಿ